I am Srinivas from Forensic. Shalini. Thomas. This is Devdutt, the cafe owner. Victim na 3 times shoot madiribodu. First bullet victim mundiga, second jaw. Amele, finally he roasts the coffee bean crack open. The murderer shoots from a point blank range. Nan anisike prakara use madiro gun must be 44 magnum. Idond execution tara nodboda? Maybe irbodu. Sir, neevege decide martira. Thomas, we watch and notice everything. Murderer fingerprints na find madodakke aage illa. Bag alli cash hage ide. Kole madodu onde uddesha anta kaanutade. Adu killer, hitman or hit woman adru agirbodu. Any witnesses? Nobody. Housekeeper inform the team. ನನ್ನ ಹೆಸರು ಲಾಲ್. ನನಗೆ ಓಕೆ. ಇಲ್ಲೇನು ಕೆಲಸ? ಡೊಮೆಸ್ಟಿಕ್ ಡ್ಯೂಟೀಸ್, ಹೌಸ್ ಕೀಪಿಂಗ್. ಎಷ್ಟು ದಿನದಿಂದ ಈ ಕೆಲಸದಲ್ಲಿದೆಯಾ? 6 ವರ್ಷದಿಂದ. ಎಕ್ಸಿಕ್ಯೂಷನ್ ಆ್ಯಕ್ಟಲ್ಲಿ ಫಿಂಗರ್ ಪ್ರಿಂಟ್ಸ್ ಫೈಂಡಿಂಗ್ ಇಲ್ಲ. ಸೊ ಟ್ಯಾಂಪರಿಂಗ್ಸ್ ವಿತ್ ದ ಯೂಸ್ ಆಫ್ ಟೇಬಲ್ ಕ್ಲಾತ್ ಇಸ್ ಪಾಸಿಬಲ್. ಆದರೆ ಕ್ಲೀನ್ ಮಾಡುವಾಗ ಫಿಂಗರ್ ಪ್ರಿಂಟ್ಸ್ ಹೋಗೋ ಚಾನ್ಸಸ್ ಇದೆ. ಏನಾಯಿತು? ಎಲ್ಲಿಗೆ ಹೋಗಿದ್ದೆ? ಏನ್ ಮಾಡ್ತಾ ಇದ್ದೆ? ಕ್ಲೋಸ್ ಮಾಡೋ ಟೈಮ್, ಟೇಬಲ್ ಚೇರ್ಸ್ ಎಲ್ಲ ಕ್ಲೀನ್ ಮಾಡಿ ಮೂವ್ ಆಗೋ ಟೈಮಲ್ಲಿ ಸಿಗರೆಟ್ ಸಿಗಿದ್ದಿಲ್ಲ, ಅದನ್ನೇ ತರೋಕೆ ಅಂತ ಹೋಗಿದ್ದೆ. ನೀನ್ ಹೇಳೋದೆಲ್ಲ ಕೇಳೋ ಐಡಿಯಾದಲ್ಲಿ ನಾನೆಲ್ಲ. ಯಾರು ಮಾಡಿರ್ಬೋದು? ನಿನ್ನೆ ಮಾರ್ನಿಂಗ್ ತರುಣ್ ಅವ್ರನ್ನ ಮೀಟ್ ಮಾಡಿದ್ದ. ತರುಣ್ ಯಾರು? ದೇವದತ್ ಬ್ರದರ್. ಯಾವ್ದ್ರ ಬಗ್ಗೆ ಮಾತಾಡ್ಕೊಂಡ್ರು? ಯಾವಾಗ ಬಂದೆ ತರುಣ್? ಡಿಡ್ ಯು ಆರ್ಡರ್ ಫಾರ್ ಎನಿ? ಥ್ಯಾಂಕ್ ಯು ಬ್ರದರ್, ನಿನಗೇನೆ ವೇಟ್ ಮಾಡ್ತಾ ಇದ್ದೆ. ನಿನ್ನ ಹತ್ರ ಮಾತಾಡಬೇಕಾಗಿತ್ತು ತರುಣ್. ಮದುವೆ ಮಾಡ್ಕೋಬೇಕಾಗಿತ್ತು, ಅದಕ್ಕೂ ಮುಂಚೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ದುಡ್ಡು ಯಾವ್ದಕ್ಕೆ ಬೇಕು ಅಂತ ದೇವನ ಕೇಳಿದ. ಏನು? ಗೋವಾಲಿ ತರುಣ್ ಫಿಯಾನ್ಸೆ ಅವರ ಅಪ್ಪನ ಹೆಲ್ಪ್. ಯು ಆರ್ ಜಸ್ಟ್ 21. ಗ್ರೂಪ್ ಅಪ್ ಸ್ಟಾರ್ಟ್ ಮಾಡೋ ಪ್ಲಾನ್. ದೆನ್ ಬಿಸ್ನೆಸ್ ಐಡಿಯಾಗೆ ಅದಕ್ಕೆ ದೇವನ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಗೆಟ್ ಇನ್ ಟಚ್ ವಿತ್ ತರುಣ್. ಶೋರ್. ಕೆಫೆ ಮ್ಯಾನೇಜರ್ ವೇಟ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಅವನೇ. ಬ್ರಿಂಗ್ ಹಿಮ್ ಇನ್. ಶಾಲಿನಿ. ವಾಟ್ಸ್ ಯುವರ್ ನೇಮ್? ಅಲೆಕ್ಸ್. ಸೊ ಅಲೆಕ್ಸ್, ನಿಮ್ಮ ಬಾಸ್ಗೆ ಏನೇನು ಮಿಸ್? 4 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನಗೆ ಗೊತ್ತಿರೋ ಥರ ನೋ. ಈಸ್ ಅ ಪರ್ಫೆಕ್ಟ್ ಜೆಂಟ್ಲ್ಮ್ಯಾನ್. ಪರ್ಸ್ನಲ್ ಲೈಫು ಒಂದಿದೆನಾ ಗೊತ್ತಿಲ್ಲ. ತರುಣ್ ಬಗ್ಗೆ ಏನು ಗೊತ್ತು? ಈ ಲೆಫ್ಟ್ ಟು ಗೋವಾ. ಅದು ಅವನು ಅಂತ ಅನ್ಸೋದಿಲ್ಲ. ಒಂದು ವಿಷಯ, ಒಂದು ಹುಡುಗಿ ಬಗ್ಗೆ ಹೇಳಬೇಕು. ಅವಳ ಹೆಸರು ಸಮೀರಾ. ಸಮೀರಾ? ಅವಳಿಗೊಂದು ಸೆಮಿ ಬಯೋಗ್ರಫಿ ಬರೀಬೇಕು ದೇವದತ್ ಬಗ್ಗೆ. ಅದಕ್ಕೂ ದೇವದತ್ ಸಾವು ಏನು ಸಂಬಂಧ? ಅವಳಿಗೆ ದೇವದತ್ ಬಗ್ಗೆ ಬರೀಬೇಕು, ಬಟ್ ದೇವದತ್ ಕಂಫರ್ಟಬಲ್ ಆಗಿಲ್ಲ ಆ ವಿಷಯದಲ್ಲಿ. ಮೇ ಬಿ ಸಮೀರಾ ಆರ್ ದೇವದತ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. All right, thank you.
ಹಾಯ್ ಸಮೀರ, ವಿ ಆರ್ ಫ್ರಮ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ನಿಮ್ಮ ಹತ್ರ ಮಾತಾಡಬೇಕಿತ್ತು. ಅಬೌಟ್? ದೇವದತ್. ಓ, ಒಳಗ್ ಬನ್ನಿ. ಏನ್ ಗೊತ್ತಾಗ್ಬೇಕಿತ್ತು? ವಾಟ್ ಯು ಪೀಪಲ್ ವಾಂಟ್ ಟು ನೋ? ಹೇಗ್ ಮೀಟ್ ಮಾಡ್ದೆ? ನಿಂಗೆ ಗೊತ್ತು. ಹಿ ವಾಸ್ ಸ್ಟಿಮ್ಯುಲಸ್ ಟು ಮೀ. ನನಗೂ ಗೊತ್ತಿಲ್ಲ, ಹಿ ಓನ್ ದಟ್ ಪ್ಲೇಸ್ ಕೆಫೆಯಲ್ಲೇ ಮೀಟ್ ಮಾಡಿದೆ. ಆರ್ ಯು ಆನ್ ಎ ಪಾಸ್? ಐ ಜಸ್ಟ್ ಸ್ಪೀಕ್ ಔಟ್ ಫಾರ್ ಎ ಮಿನಿಟ್. ಕೇಳಬೇಕು ಅನ್ಸುತ್ತೆ ಅಲ್ಲ, ಇವನು ಯಾರು, ಯಾವುದಕ್ಕೆ ಈ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅಂತ. ಇಲ್ಲ, ಬಟ್ ನನ್ನ ಹೆಸರು ದೇವದತ್. ಇದು ನನ್ನ ಕಾಫಿ ಚೇ. ನೈಸ್ ನೈಸ್. ನನ್ನ ಹೆಸರು ಸಮೀರಾ, ಯು ಕ್ಯಾನ್ ಕಾಲ್ ಮಿ ಸ್ಯಾಮ್. ನನ್ನಲ್ಲೊಂದು ಫೀಲಿಂಗ್ ಸಮೀರಾ, ಯಾಕೆ ನಿಮ್ಮ ಫೇಸಲ್ಲಿ ರೆಡಿನೆಸ್ ಕಮ್ಮಿ ಆಗಿದೆ? ರೈಟರ್ಸ್ ಬ್ಲಾಕ್. ಏನೋ? ರೈಟರ್ಸ್ ಬ್ಲಾಕ್. ಐ ಆಮ್ ಎ ರೈಟರ್, ಅ ಸ್ಟ್ರಗಲಿಂಗ್ ರೈಟರ್. ಒಂದು ಬುಕ್ ಬರಿಬೇಕಂತ. ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇದೆ. ಯಾವುದ್ರ ಬಗ್ಗೆ ಈ ಬುಕ್? ಗೊತ್ತಿಲ್ಲ. ಸಮೀರಾ, ಕೆಲವೊಮ್ಮೆ ಮನಸ್ಸಲ್ಲಿ ಸ್ವಲ್ಪ ಟ್ರಿಕ್ ಯೂಸ್ ಮಾಡಬೇಕು. ಅರ್ಥ ಆಗುತ್ತಲ್ಲ? ಎಲ್ಲಿದೆ? ಹಾಂ, ಮನಸ್ಸಲ್ಲಿ ಟ್ರಿಕ್ಸ್ ಯೂಸ್ ಮಾಡೋದು, ಯಾಕಂದರೆ ರಿವಾರ್ಡ್ ಯುವರ್ ಮೈಂಡ್. ನಿನ್ನಲ್ಲಿ ಇರೋ ವಿಷಯ ಗೊತ್ತಾಗಬೇಕು, ಸೊ ಇಟ್ ಕ್ಯಾನ್ ಹೆಲ್ಪ್ ಯು ವಿತ್ ದ ಕಂಟಿನ್ಯೂಸ್ ಫ್ಲೋ ಆಫ್ ಕ್ರಿಯೇಟಿವ್ ಜ್ಯೂಸ್. ನಿಮಗೋಸ್ಕರ ಎರಡು ಗಿಫ್ಟ್ ಇದೆ ಸ್ಯಾಮ್. ಒಂದು, ನೀ ಕುಡಿಯೋ ಈ ಕಾಫಿ ಟು ಹೆಲ್ಪ್ ಯು ಸ್ಟಾರ್ಟ್ ಥಿಂಕಿಂಗ್ ಅಗೇನ್. ಇದಕ್ಕಾಗೊಂಬಿಲ್ಲ ಅಂದೆ, ಕೇವಲ ನಿಮಗೋಸ್ಕರ ಮಾತ್ರ. ಎರಡನೇದು ಬಂದು ಸರ್ಪ್ರೈಸ್. ಯಾವ ಥರ ಸರ್ಪ್ರೈಸ್ ಇದೆ? ನೀವು ಈ ಅಡ್ರೆಸ್ಗೆ ಹೋಗಿ, ಅದಕ್ಕಿಂತ ಮುಂಚೆ ನೀವು ಕುಡಿಯೋ ಕಾಫಿ ಹೆಸರು ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಓಪಿಂಗ್ ಇನ್. ಐ ವಿಲ್ ಸೀ ಯು ಅರೌಂಡ್. Hi, I am here from Mr. Moeen and my name is Samira. Dev sent me here. Oh yes, inshallah, I've got something for you. ಅಷ್ಟೇ. ಮತ್ತೆ ಕೆಫೆಯಲ್ಲೇ ಕೆಲವೊಂದ್ಸಲ ಮೀಟ್ ಮಾಡಿದ್ವಿ, ಮತ್ತೆ ನಥಿಂಗ್ ಮಚ್. ನೀವು ದೇವ್ಗೆ ಕಂಫರ್ಟಬಲ್ ಇಲ್ಲದೆ ಇರೋ ಒಂದು ವಿಷಯದ ಬಗ್ಗೆ ಯು ವಾಂಟೆಡ್ ಟು ಮೆನ್ಷನ್ ಇನ್ ದ ಬುಕ್. ಲುಕ್, ಐ ಕ್ಯಾನ್ ಫೀಲ್ ಹಿಸ್ ಪ್ರೆಸೆನ್ಸ್ ಎವ್ರಿವೇರ್ ಐ ಗೋ. ದೇವ್ಗೂ ನಿಂಗೂ ಏನೂ ಇಲ್ಲ ಅಂತ ಅನ್ಕೊಂಡಿದ್ದೆ? ಖಂಡಿತ ಇಲ್ಲ. ಅವರು ಒಬ್ಬ ಒಳ್ಳೆ ಫ್ರೆಂಡು, ಬಟ್ ಅವನಿಗೆ ಒಂದು ವಿಯರ್ಡ್ ಹ್ಯಾಬಿಟ್ ಇತ್ತು. ವಿಯರ್ಡ್ ಹ್ಯಾಬಿಟ್? ನಿನ್ನೆ ನೈಟ್ ಅಲೆಕ್ಸ್ 3 ಬ್ಯಾಗ್ ಜೊತೆ ಬಂದಿದ್ದಾನ? 2 ಬ್ಯಾಗ್ ಇಲ್ಲಿ ಕೊಟ್ಬಿಟ್ಟು ಒಂದು ಬ್ಯಾಗ್ ಕೆಫೆಗೆ ತಗೊಂಡೋದ. ಬ್ಯಾಂಕ್ ಟ್ರಾನ್ಸಾಕ್ಷನ್ ರೆಸಿಪ್ಟ್ ನಿಮ್ಮ ಟೇಬಲ್ ಮೇಲೆ ಇದೆ.
ಸಿಗಂತವು. ಬ್ಯಾಗ್ಸ್ ಕೆಫೆಗೆ ತಗೊಂಡೋಗು. ಸರ್, ಕೆಫೆಗೆ ಈವ್ನಿಂಗ್ ಬರ್ಬೋದಾ? ನನಗೆ ಲೀವ್ ಬೇಕು, ಆದರೆ ನಾನು ಈವ್ನಿಂಗ್ ಬರ್ತೀನಿ. ಸರಿ ಲಾಲ್, ಈವ್ನಿಂಗ್ ಮಿಸ್ ಮಾಡಬೇಡ. ಮೂವರಲ್ಲಿ ಒಂದು ರಹಸ್ಯ, ಅದರಲ್ಲಿ ಇಬ್ಬರು ಸತ್ತೋದ್ರೆ ಮೂರನೇವನಲ್ಲಿ ಆ ರಹಸ್ಯ ಅವನಲ್ಲಿ ಇರಬೇಕು. ಲಾಲ್, ನಿನ್ನ ಕೈಯಲ್ಲಿರೋದು ಸಾವಿನ ರಾಕ್ಷಸ. ಕೆಲವು ಜನರನ್ನು ಕೊಲ್ಲೋ ರಾಕ್ಷಸನ ಆಯುಧ. ದೇವರು ಈ ಲೋಕನ ಸೃಷ್ಟಿ ಮಾಡೋದಕ್ಕೆ ಆರು ದಿನ ತಗೊಂಡ. ಏಳನೇ ದಿನ ವಿಶ್ರಾಂತಿ ತಗೊಂಡು ಎಂಟನೇ ದಿನ ಕಾಫಿ ಕಂಡುಹಿಡಿದ. ಅದನ್ನೇ ಮರುಜನ್ಮ ಸಂಜೀವಿನಿ ಎಂದು ಕರೆದ. ನಾನು ಈ ಕಾಫಿಯ ನಿಮಗೆ ಅಡಿಕ್ಟ್ ಆಗಿದ್ದೀನಿ. ನಾನು ಹೇಳೋ ಈ ಮರುಜನ್ಮ ಸಂಜೀವಿನಿ ನನ್ನನ್ನು ಕೊಲ್ತಾ ಇದೆ. ನನಗೆ ಹೊರಗಡೆ ಬರೋ ಬೇರೆ ದಾರಿನೇ ಇಲ್ಲ. ಈ ನಿನ್ನ ನಿಯತ್ತಿಗೆ ಏನು ಬೇಕು ಹೇಳು. ನಂಗೆ ಗೊತ್ತಿರೋ ಹಾಗೆ ಮೃಗ ಸರ್ ನೀವು, ಆದರೆ ನೀವೇಳೋ ಸಂಜೀವಿನಿ ಅಡಿಕ್ಟ್ ಆಗಿ ನಿಮ್ಮನ್ನು ನೀವೇ ನಾಶ ಮಾಡ್ಕೊಂಡಿದ್ದೀರಾ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಾನು ನಿಮ್ಮ ಹತ್ರ 6 ವರ್ಷದಿಂದ ಕೆಲಸ, ದುಡ್ಡಿಗೋಸ್ಕರನೇ ತಾನೆ? ಬೇರೆ ನೀವು ಯಾವಾಗಲೂ ಹೇಳೋ ಗನ್ಸ್ ಆ್ಯಂಡ್ ಕಾಫಿ, ಈ ಸಾವಿನ ರಾಕ್ಷಸ ನಂಗೆ ಬೇಕು. ಸರಿ, ಅದನ್ನು ನಾನು ಇನ್ನೂ ಲೋಡ್ ಮಾಡಿಲ್ಲ, ನಾನು ಕೊಡ್ತೀನಿ. ಇವಾಗ ಅದನ್ನು ಕೆಳಗೆ ಹಾಕು. ಮೂವರಲ್ಲಿ ಒಂದು ರಹಸ್ಯ, ಅದರಲ್ಲಿ ಇಬ್ಬರು ಸತ್ತೋದ್ರೆ ಮೂರನೇ ಅವನಲ್ಲಿ ಆ ರಹಸ್ಯ ಅವನಲ್ಲಿಯೇ ಇರಬೇಕು. ಅಲೆಕ್ಸ್, ನೀನು, ಸಮೀರ, ನಿಮ್ಮ ಮೂವರಿಗೆ ನನ್ನ ಕಾಫಿಯ ನಿಮ್ಮ ಅಡಿಕ್ಷನ್ ಬಗ್ಗೆ ಗೊತ್ತಿರೋದು. ನಾನು ಇವಾಗ ಇಲ್ಲಿ ನಿನ್ನ ಮುಂದೆ ನಿಂತ್ಕೊಂಡಿರೋದು ಅವಮಾನ ಇಲ್ಲ, ಯಾರ ಮುಂದೆ ಬೇಕಾದರೂ ನಿಂತ್ಕೊಳ್ತೀನಿ. ನನಗೆ ಅವಶ್ಯಕತೆ ಕಾಫಿಯ ನಿಮ್ಮ ಅಡಿಕ್ಷನ್, ಅದು ಯಾರಿಗೂ ಗೊತ್ತಾಗಬಾರ್ದು. ನನ್ನ ಸಾವಿಗೆ ಅದು ಅವಮಾನ. ನಿಮ್ಮಲ್ಲಿ ಯಾರು ಹೊರಗಡೆ ಹೇಳಿದ್ರು ನನ್ನ ತುಪಾಕಿಗೆ ಉತ್ತರ ಕೊಡಬೇಕು. ನನ್ನ ಶತ್ರು ಕೂಡ ನಿಮ್ಗಳ ಸಾವು ತುಂಬ ಕ್ರೂರವಾಗಿರುತ್ತೆ. ನಿಧಾನವಾಗಿ ಬರೋದೇ ಸಾವು. ಯು ಡಿಡ್ ಮೆನ್ಷನ್ ಅಬೌಟ್ ಫೀಲಿಂಗ್ ಹಿಸ್ ಪ್ರೆಸೆನ್ಸ್, ಅದೇನಕ್ಕೆ ಹೇಳ್ದೆ? ಎವ್ಲಿನ್. ಎವ್ಲಿನ್ ಯಾರು? ಶಿ ಕ್ಯಾನ್ ಆಕ್ಚುಲಿ ಸ್ಪೀಕ್ ಟು ಸೋಲ್ಸ್, ಆತ್ಮ. ಅದು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ದೇವದತ್ತರ ಆತ್ಮ ವಾಂಟೆಡ್ ಟು ಕಮ್ಯುನಿಕೇಟ್ ವಿತ್ ಮೀ. ಅವರಿಂದ ಮಾಡೋಕ್ಕಾಗುತ್ತೆ. ಶಿ ಕ್ಯಾನ್ ಹೆಲ್ಪ್ ಮೀ. ಅವರು ಒನ್ ಮೀಡಿಯಮ್ ಶಿಪ್, ಸೊ ಐ ಮೀಟ್ ಹರ್. ನಾನು ನಿಮಗೊಂದು ಹೇಳ್ತೀನಿ, ಸ್ಟಾಪ್ ಮೀಟಿಂಗ್ ಹರ್. Evelyn, you met the psychiatrist instead. And thank you. Enadru idre, we'll meet you. This whole thing is so confusing. Next year anta gottagta illa. Nangu gottilla. Nin en ankolta idiya Thomas? ತರುಣ್ ಇರ್ಬೋದಾ? ಇಲ್ಲ, ಅವನಿರೋದಿಲ್ಲ. ಯೋಚನೆ ಮಾಡು, ಕೊಲೆ ಮಾಡಿ ಒಬ್ಬ ಲೈಫಲ್ಲಿ ಸೆಟಲ್, ಜಸ್ಟ್ ಲುಕ್ಸ್ ಫನಿ. ಅದನ್ನು ಅವ್ರ ಅಣ್ಣನ ಮಾಡಿದ್ರೂ ತರುಣ್ ಸಿಕ್ಕಾಕೊಳ್ತಾನೆ. ತರುಣ್ ಅಮೌಂಟ್ಗೆ ಅಲಿತಾ ಇರ್ತಾನೆ. ಗೈಸ್, ಹಿಯರ್ ಆರ್ ದಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ಸ್. ವಾಟ್ಸ್ ದಿ ರಿಪೋರ್ಟ್? ಕೇಸ್ ಏನಂತ ಇರುತ್ತೋ. ಒನ್ ಸರ್ಪ್ರೈಸ್. ಅದು ಯಾರು? ಏನು? ಯಾವಾಗ?
Samira is missing from last night? Is anybody here? Are you good or bad spirit? If yes, show me your presence. If yes, show your presence. Give me your name. Why are you here? Are you here for something? Yes. I said, are you here for Samira? Just get out. I cannot do this. Can I leave now? Yablin, just kill her. I cannot do this. Can I leave now? Devdutt, I cannot do it for you. Can I leave now? Yablin, just kill her. ನಾನು ಹೇಳಿದ್ನಲ್ಲ ಸಮೀರ, ನನ್ನ ಕಾಫಿ ಅನಿಮ ಬಗ್ಗೆ ಹೇಳಿದ್ರೆ ಅವಳ ಸಾವು ತುಂಬ ಕ್ರೂರವಾಗಿರುತ್ತೆ ಅಂತ. ವಿಸ್ಕಿ, ಸಿಗರೆಟ್? ಐ ಡೋಂಟ್ ಸ್ಮೋಕ್. ನೋ. ಕ್ಯಾನ್ ಐ? ಪ್ಲೀಸ್. ಯಾವುದಕ್ಕೋಸ್ಕರ ಬಂದಿದ್ದೀರಾ ತಿಳ್ಕೋಬಹುದಾ? ದೇವದತ್ ಗೊತ್ತಾ? ಗೊತ್ತಿಲ್ಲ. ಸಮೀರ? ಓ ಎಸ್, ಐ ಗೆಟ್ ಇಟ್ ನೌ. ಶೀ ಇಸ್ ಮೈ ಕ್ಲೈಂಟ್. ದೇವದತ್, ಸಮೀರ, ಇಸ್ ಶಿ ಆಲ್ ರೈಟ್? ಶೀ ಇಸ್ ಗಾನ್ ಮಿಸ್ಸಿಂಗ್. ಓ, ದಟ್ಸ್ ಸ್ಟ್ರೇಂಜ್. ಯು ಆರ್ ಹಿಯರ್ ಟು ಸರ್ಚ್ ಯುವರ್ ಪ್ರಾಪರ್ಟಿ. ನಾನು ಇಲ್ಲ ಅಂತ ಹೇಳಿದರೆ ಏನು ಮಾಡ್ತೀರಾ? ಯಾಕೆ? ಅದು ನಾನಲ್ಲ, ನಾನು ಮಾಡಲಿಲ್ಲ. ನಿನ್ನ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಂಡಿದ್ದೀವಿ ನಿನ್ನ ಸಮೀರನ ಕೊಲ್ಲೋಕ್ಕಿಂತ ಮುಂಚೆ. ಶಿ ವಾಸ್ ಸ್ಯಾರಿಟೆಡ್. ಅದು ನಾನಲ್ಲ, ನಾನು ಮಾಡಲಿಲ್ಲ. ಇಟ್ ವಾಸ್ ದೇವದತ್. ಎವ್ಲಿನ ಸಮೀರ ಅಲ್ಲ. ನಿಂಗೊಂದು ಸರ್ಪ್ರೈಸ್ ನೋಡು. ದೇವದತ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಅವನು ಸತ್ತಿಲ್ಲ. ಅದು ದೇವದತ್ ಅಲ್ಲ, ಆ ಬಾಡಿ ಮ್ಯಾಚ್ ಆಗಿಲ್ಲ. ಸರ್, ನೀವು ಹೇಗೆ ಹೇಳ್ತೀರಾ? ರಿಪೋರ್ಟ್ ಪ್ರಕಾರ ಡೆಡ್ ಬಾಡಿಸ್ ಲಂಗ್ಸ್ ವರ್ ಕ್ಲೀನ್. ಅದಕ್ಕೆ ಸೊ ದ ಪರ್ಸನ್ ಟು ಹೂಮ್ ದ ಡೆಡ್ ಬಾಡಿ ಬಿಲಾಂಗ್ಸ್ ವಾಸ್ಂಟ್ ಅ ಸ್ಮೋಕರ್ ಅಂಡ್ ದೇವದತ್ ಒಬ್ಬ ಚೈನ್ ಸ್ಮೋಕರ್. ಫೈನಲ್ ರಿಪೋರ್ಟ್, ದೇವದತ್ ಫೇಕ್ಡ್ ಹಿಸ್ ಡೆತ್. ಎಲ್ರನ್ನೂ ಯಾಮಾರಿಸಿದಾನೆ. ಡೆಡ್ ಬಾಡಿನ ಕಳ್ಳು ಮಾಡಿರ್ಬೋದು. ಅದೇ, ಯಾಕೆ? Since your news has played a spoil sport, ನಾನು ಒಪ್ಕೊಳ್ಳೋ ಟೈಮ್ ಬಂದಾಯ್ತು. ಸಿಕ್ಕಾಕೊಳ್ಳೋದೇ ನಮ್ಮ ಪ್ಲಾನ್. ನಮ್ಮ ಪ್ಲಾನ್? ನಾನು ಸಮೀರನು. ನಮಗೂ ಸ್ವಲ್ಪ ಸಮಯದಲ್ಲಿ ಆಡ್ಕೊಳ್ಳೋದು ಒಂದು ಸಣ್ಣ ಪ್ಲೇ ಟ್ರಿಕ್ ವಿತ್ ಅವರ್ ಮೈಂಡ್ಸ್.
ನಾನೊಂದು ದೊಡ್ಡ ಮೀಡಿಯಂ ಶಿಪ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಆ್ಯಂಡ್ ಸಮೀರಾಗೆ ಇದೊಂದು ಸೆಲ್ಲಿಂಗ್ ಪಾಯಿಂಟ್. ಅವಳಲ್ಲಿರೋ ಒಬ್ಬ ಪತ್ರಕರ್ತೆಯನ್ನ ಗುರುತಿಸ್ಬೇಕಂತ, ದೇವದತ್ ಬಗ್ಗೆ ಬರೆಯೋ ಬುಕ್ ಫೇಮಸ್ ಆಗ್ಬೇಕಂತ ಪ್ಲಾನ್. ಹ್ಮ್ ಗುಡ್, ಇವಾಗ ಇಟ್ಸ್ ಟೈಮ್ ಟು ಎಂಡ್ ಯುವರ್ ಪ್ಲೇ. ಎದ್ದೇಳು, ನೀನಿನ್ ಜೈಲ್ ನೋಡ್ಬೇಕಾಗಿರೋ ಸಮಯ. ನಾನು ದೇವದತ್ ಬಗ್ಗೆ ರಿಸರ್ಚ್ ಮಾಡಿದೆ. ಸಮೀರ ಹೇಳ್ದಾಗೆ ಅವನು ಕಾಫಿ ಏನಿಮಗೆ ವ್ಯಸನಾಗಿ ಹೊರಗಡೆ ಗೊತ್ತಾಗಬಾರ್ದು ಅಂತ ಅನ್ಕೊಂಡಿದ್ದ. ಅದನ್ನ ಅವನು ಅವಮಾನವಾಗಿ ಫೀಲ್ ಆದ. ಅದಕ್ಕೆ ಈ ನಕಲಿ ಸಾವು. ಹಾಗಾದ್ರೆ ಏನ್ ತೀರ್ಪು? ನಾವು ಸತ್ರೆ ನಮ್ ದೇಹನೇ ಐಡೆಂಟಿಟಿ. ಡೆಡ್ ಬಾಡಿ ಎತ್ತು, ಗುಂಡಿಲ್ ಹಾಕು. ಆದ್ರೂ ಒಬ್ಬ ಅವನ ಐಡೆಂಟಿಟಿ ಅಳಿಸ್ಕೋಬೇಕು. ನೆವರ್ ಅಂಡ್ ಆಲ್ವೇಸ್ಗೆ ಸಣ್ಣ ಡಿಫ್ರೆನ್ಸ್ ಇದೆ. ಎಂದಿಗೂ ಕಾಫಿ ಅನಿಮಾನ ಇಲ್ಲ, ಯಾವಾಗ್ಲೂ ಕಾಫಿ ಅನಿಮಾನ. ಸೊ ಇದ್ರಲ್ಲಿ ಯಾವುದು ಮರುಜನ್ಮ? ಈ ಕಥೆಯಲ್ಲಿ ಇರೋ ಒಬ್ಬೊಬ್ಬ ವಿಶೇಷವಾದ ಸ್ವಾರ್ಥಿಗಳು, ಸೆಲ್ಫಿಶ್. ಇದರಲ್ಲಿ ಪ್ರಶ್ನೆನೇ ಮರುಜನ್ಮ. ಆ ಮರುಜನ್ಮ ಯಾರ್ದು? ಅದಕ್ಕೂ ಮುಂಚೆ ದೇವದತ್ ಕೊಡೋ ಮರ್ಮವಾದ ಕಾಫಿ ಹೆಸರೇನು? ಕ್ಯಾನ್ ಯು ಗೆಟ್ ಅಸ್ 2 ಕಪ್ಸ್ ಆಫ್ ಕ್ಲಾರ್ಮೊಂಡ್? ಥ್ಯಾಂಕ್ ಯು ಫಾರ್ ಓಪಿಂಗ್ ಇನ್. ಐ ವಿಲ್ ಸೀ ಯು ಅರೌಂಡ್.